ನೋಡಿ ಫ್ರೀಯಾಗಿ ಓಡಾಡ್ತಾಳೆ, ನಾನು ಅಮ್ಮ ಮಾಡಬೇಕು. ಈಗ ಒಂದು ಲೋಟ ಕಾಫಿ ಮಾಡ್ತಾಳೆ ಫಸ್ಟು, ಅಲ್ಲೇ ಬೈಗ ನನಗೆ ಅನ್ಕೊಂಡು ಏನೋ ಉದ್ದಿನೋಡೆ ಇರಲಿಲ್ಲಂತೆ, ಸೊ ಹಂಗಾಗಿ ಈ ಬೋಂಡ ತೊಗೊಂಡು ಬಂದಿದ್ದಾರೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಆಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಹೇಳ್ಕೊತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಲಕ್ಷ್ಮೀ ಸ್ವೀಟ್ ಫ್ಯಾಮಿಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ಬುಧವಾರ, ಈಗ ಬೆಳಗ್ಗೆ ಆಗಲೇ 10 ಗಂಟೆ ಆಗಿದೆ. ತಿಂಡಿ ಇಡ್ಲಿ, ಆ್ಯಕ್ಚುಲಿ ಇಡ್ಲಿನ ಹೋಟೆಲಿಂದ ತರಿಸಿರೋದಪ್ಪನ ಹತ್ರ. ಯಾಕಂದರೆ ನಾನು ಲಾಸ್ಟ್ ವ್ಲಾಗಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ, ನಾವು ನೈಟ್ ಎಲ್ಲ ನಿಪ್ಪಟ್ಟೆಲ್ಲ ಮಾಡಿದ್ವಿ ಅಂತ. 11:30 ಆಯಿತು ಮಲಗೋದಕ್ಕೆ, ಮತ್ತು ಬೆಳಗ್ಗೆ ಇದು ಸ್ವಲ್ಪ ಅದು ಇದು ಕೆಲಸ ಇತ್ತು, ಜೊತೆಗೆ ಸಿಲಿಂಡರ್ ಕೂಡ ಒಂದೇ ಇತ್ತು, ಇನ್ನೊಂದು ಬುಕ್ ಮಾಡಿದ್ವಿ ಬಟ್ ಬಂದೇ ಇಲ್ಲ. ಒಂದು ವಾರ ಆದರೂ ಬರುತ್ತೆ ಬರುತ್ತೆ ಅಂದರೂ ಬಂದೇ ಇಲ್ಲ. ಸೊ 2 ಸಿಲಿಂಡರ್ ಇದ್ದರೆ ಒಂದು ಕಿಚನಲ್ಲಿ ಇರ್ತಿತ್ತು, ಇನ್ನೊಂದು ಹಿಂದ್ಗಡೆ ಇಟ್ಕೊಂಡು ತಿಂಡಿ ಎಲ್ಲ ಮಾಡ್ಬೋದಿತ್ತು. ಸೊ ಸದ್ಯಕ್ಕೆ ಒಂದೇ ಇರೋದರಿಂದ ಕಿಚನಲ್ಲಿಲ್ಲ, ಅದನ್ನು ತಂದು ಹಿಂದ್ಗಡೆ ಫಿಟ್ ಮಾಡಿದ್ದೀವಿ. ಸೊ ತಿಂಡಿ ಎಲ್ಲ ಮಾಡೋದಕ್ಕೆ ಇವತ್ತಿಗೆ ಮುಗಿಯತ್ತೆ. ಇವತ್ತು ನಿಪ್ಪಟ್ಟು ಮತ್ತು ಕರ್ಜಿಕಾಯಿ ಮಾಡೋದಿದೆ. ಸೊ ಹಾಗಾಗಿ ಒಂದೇ ಸಿಲಿಂಡರ್ ಇರೋದರಿಂದ ಅದು ಜೊತೆಗೆ ಬೇರೆ ದೊಡ್ಡ ಸ್ಟವ್ ಅಲ್ವಾ, ಅದ್ರ ಮೇಲೆ ಈ ಸಣ್ಣ ಸಣ್ಣ ಪಾತ್ರೆಗಳೆಲ್ಲ ಕೂರೋದಿಲ್ಲ, ಎಲ್ಲ ಸೀದೋದಂಗೆ ಆಗ್ಬಿಡತ್ತೆ, ಮಸಿ ಆಗೋದಂಗೆ ಆಗುತ್ತೆ. ಸೊ ಹಾಗಾಗಿ ಅಪ್ಪಂಗೆ ಓಕೆ ಇವತ್ತು ತಿಂಡಿ ತೊಗೊಂಡು ಬರ್ರಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇಡ್ಲಿ ತಂದಿದ್ದಾರೆ, ಇಡ್ಲಿ ತಿಂದ್ಬಿಟ್ಟು ಈಗ ಮತ್ತೆ ಕೆಲಸಕ್ಕೆ ಶುರು ಹಚ್ಕೋಬೇಕು, ನಿಪ್ಪಟ್ಟು ಮಾಡಬೇಕು. ಏನಿಲ್ಲ, ಅದೆಲ್ಲ ಸ್ವಲ್ಪನೇ ಹಾಕಿರೋದು, ಬೇಗ ಮುಗಿಯುತ್ತೆ. ಮಧ್ಯಾಹ್ನದೊಳಗಾದರೆ ಮತ್ತೆ ಅಲ್ಲಿ ನಮ್ಮ ತಂಗಿ ಮನೆ ಹತ್ರ ಹೋಗಬೇಕು, ಅವಳು ಕಜ್ಜಾಯಕ್ಕೆ ನೆನೆಸಿದಾಳಂತೆ. ಸೊ ಅವಳಿಗೂ ಇವತ್ತು ಕಜ್ಜಾಯ, ಆದರೆ ಚಕ್ಲಿ ಎರಡೂ ಮಾಡಬೇಕು, ಅವಳು ಅವೆರಡೇ ಮಾಡೋದು. ಅದು ಬಿಟ್ಟರೆ ಹೋಳಿಗೆ ಎಲ್ಲ ಹಬ್ಬದ ದಿನ ಮಾಮೂಲಿ. ಓಕೆ ಬನ್ನಿ, ಯಾವ ರೀತಿ ಹೋಗುತ್ತೆ ಇವತ್ತಿನ ವ್ಲಾಗ್ ನೋಡೋಣ. ಈ ವಿಡಿಯೋ ಅನ್ನೋರು ನಿಮಗೆ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಈಗ ಇಡ್ಲಿ ತಂದಿದ್ದಾರೆ, ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ. ಏ ನೋಡಿ, ಇಡ್ಲಿ ತಟ್ಟೆ ಇಡ್ಲಿ ಇದ್ದಂಗಿದೆ, ಚಟ್ನಿ ನೋಡಿ ಇಷ್ಟು ಕೊಟ್ಟಿದ್ದಾರೆ, ಫುಲ್ಲು ನೀರು ತೆಳ್ಳಗಿದೆ. ಏನೋ ಉದ್ದಿನೋಡೆ ಇರಲಿಲ್ಲಂತೆ, ಸೊ ಹಂಗಾಗಿ ಈ ಬೋಂಡ ತೊಗೊಂಡು ಬಂದಿದ್ದಾರೆ, ಈರುಳ್ಳಿ ಬೋಂಡ. ಜೊತೆಗೆ ಇದು ಏನು ಹೇಳ್ತಾರೆ, ದಾಳ್ ಟೈಪ್ ಇದೆ. ಸೊ ನನಗ ಅದೇನು ದಾಲ್ ಅಂತಾರ ಸಾಗು ಅಂತಾರ, ಮೋಸ್ಟ್ಲಿ ಸಾಗು ಟೈಪೇ ಇದೆ. ನನಗೆ ಇಡ್ಲಿಕ್ಕೆ ಸಾಗು ಎಲ್ಲ ಇಷ್ಟ ಆಗೋಲ್ಲ, ಸಾಂಬಾರು ಅದು ಬಿಟ್ಟರೆ ಸ್ವಲ್ಪ ಚಟ್ನಿ ಚೆನ್ನಾಗಿದ್ರೆ ಮಾತ್ರ ಚಟ್ನಿಲೂ ತಿನ್ನೋದು, ಸಾಗು ಅಂತೂ ತಿನ್ನಲ್ಲ, ಸಾಂಬಾರು ಅಂದರೆ ನಂಗೆ ತುಂಬ ಇಷ್ಟ. ಸೊ ಓಕೆ ಇವಾಗ ಈ ತಿಂಡಿ ಮುಗಿಸೋಣ, ಆಲ್ರೆಡಿ 10 ಗಂಟೆ ಆಗಿದೆ. ಓಕೆ ಈಗಾಗಲೇ 11:30 ಆಗಿದೆ. ಸೊ ನಿಪ್ಪಟ್ಟು ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಕಡಲೆ ಬೀಜ ಎಲ್ಲ ಹುರಿದು ಸ್ವಲ್ಪ ಹಿಂಗೆ ಪುಡಿ ಮಾಡೋಣ ಅಂತ ಮನೆ ಮೇಲೇ. ಇದು ಡಾಲ್ಡ, ಸೊ ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಇಲ್ಲಿ ನೋಡಿ ಹಿಟ್ಟಿದೆ, ಸ್ವಲ್ಪನೇ ಇದೆ, 1 ಕೆಜಿ ಅಷ್ಟಿದೆ. ಸೊ ಹಾಗಾಗಿ ಬೇಗ ಆಗುತ್ತೆ. ಮತ್ತು ಮಸಾಲೆ ರುಬ್ಕೊ ಬರೋಕೆ ಹೋಗಿದ್ದಾರಮ್ಮ, ಅದೆಲ್ಲ ರುಬ್ಬಿ ಮಿಕ್ಸ್ ಮಾಡಿಟ್ಟು ಪಟಾಪಟ ಮಾಡಬೇಕೀಗ. ಓಕೆ ಧ್ರುವಿ ಬಂದ ನಂಗೆ ಹೆಲ್ಪ್ ಮಾಡೋಕ್ಕೆ. ಧ್ರುವಿ ಹಾಯ್ ಮಾಡ ಎಲ್ಲರಿಗೂ. ಹಾಯ್ ನೋಡಿ, ಹೆಲ್ಪ್ ಮಾಡ್ತಾನಂತೆ, ಕಡಲೆ ಬೀಜ ಪುಡಿ ಮಾಡ್ತೀನಿ ಅಂತ ಬಂದು ಕೂತ್ಕೊಂಡಿದ್ದಾನೆ ತೊಡೆ ಮೇಲೆ. ಹಂಗೆ ಮಾಡೋದು ಸಾಕು ಬಿಡು, ಆಯ್ತು ತಿನ್ನಬಾರ್ದು ಆಯ್ತಾ, ಹಾಕೊಂಡು ಪುಡಿ ಮಾಡುವ. ಸೂಪರ್ ಧ್ರುವಿ, ಸಾಕು ಆಯ್ತಲ್ಲ ಬಾ, ಈಗ ನಾನು ಮಾಡ್ತೀನಿ. ಬೇಡ ತಿನ್ನ, ನೀನ್ ತಿನ್ನು, ನೀನ್ ತಿನ್ನು ಅಂದೆ. ಆಯ್ತಾ ಇದು ಮಾಡಿ, ಮಾಡಿ ಆಯ್ತಾ, ಖಾಲಿ ಮಾಡು ಫಸ್ಟು, ಅದು ಖಾಲಿ ಮಾಡು ಫಸ್ಟು, ನಿಧಾನ ನಿಧಾನ ಅದು ತಿನ್ ನಿಧಾನ, ಹಂಗ್ ಪೂರ್ತಿ ಹಾಕತ್ತಾರ ಸೈಡಿಂದ ಕಡೆ, ಹಂಗೆ ನಿಧಾನ. ಅಷ್ಟೇ ಇರೋದು, ಇನ್ನು ಇದರಲ್ಲೇ ಮಾಡಿ ಕುಡಿ ಹಿಂಗೆ, ಅದೇ ಲಾಸ್ಟ್ ಮಾಡಂಗೆ. ಓಕೆ ಆಯ್ತು ಧ್ರುವಿ, ಪುಡಿ ಆಯ್ತು.
ಕುತ್ಕೋಬೇಡ ತೊಡೆ ಮೇಲೆ, ಅಲ್ಲೇ ಕುತ್ಕೋ, ಎಣ್ಣೆ ಹತ್ರ ಬರ್ಬೇಡ ನೀನು, ಅಲ್ಲೇ ಕುತ್ಕೋ, ದೂರ ಕುತ್ಕೋ. ಏನ್ ಹೇಳೋದು, ಮಾತಾಡಲ್ಲ ನಾನು ನಿನ್ ಜೊತೆ ಅಂತ ಹೇಳಿಲ್ವಾ? ನನಗೆ ಹೊಡೆದಲ್ಲ, ನಿನ್ನ ಮಾತಾಡಲ್ಲ, ಹೊಡೆದಲ್ಲ ಅವಾಗ್ಲೆ ಜೋರ್ ಜೋರಾಗಿ. ಹಾ ಹಂಗೆ ಹೊಡೆದಲ್ಲ, ಹೊಡೆದಿಲ್ವಾ ನೀನು? ಹಾ 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 ಹಾಕ್ಬಿಡು, ಏನಲ್ಲ ಹಿಡಿಯೋದು. ಎಷ್ಟಾಗದೆ? ಒಂದು 18-20 ಆದ್ರೆ ಸಾಕು, ಅದಕ್ಕಿಂತ ಆದ್ರೂ ಬೇಡ. ಆಗ್ಲೇ ಹೊಡೆದಲ್ಲ, ಎಲ್ಲಿ ನೋಡೋ, ಕೈಯಲ್ಲಿ ಹೆಂಗ್ ಕೆಂಪಾಗಿದೆ ನೋಡು, ಕೈಯಲ್ಲ ಹೆಂಗ್ ಕೆಂಪಾಗಿದೆ ನೋಡು, ಹೆಂಗ್ ಹೊಡೆದಲ್ಲ ಅವಾಗ. ಹೊಡೆದೇ ಇಲ್ಲ ಅಂತಮ್ಮ ಇವ್ ನನಗೆ. ಹಾ ಸುಳ್ಪುರ್ಕ ಅಷ್ಟು ಜೋರಾಗಿ ಹೊಡೆದ್ಬಿಟ್ಟು ನೀನು, ನೀನ್ ತಾನೆ ಹೊಡೆದಿಲ್ಲ ಅಂತ ಹೇಳ್ತಿರೋದು? ಅದೇ ನಾನೇ ಅಲ್ಲಿ ಹೊಡೆದೆ, ನೀನಲ್ಲಿ ಹೊಡೆದಿದ್ದೆ ನಾನು ಜೋರಾಗಿ. ಅದಕ್ಕೆ ಟೂ 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 ನಿನ್ ಜೊತೆ ಮಾತಾಡಲ್ಲ ನಾನು, ನಾನು ಮಾತಾಡಲ್ಲ ನಿನ್ ಜೊತೆ. ಏನು ಯಾರಿಗೆ ಹೇಳ್ತಿದ್ಯಾ? ನಾನೇನು ಮಾಡಿದೆ? ನಾನು ಆಲ್ರೆಡಿ ನಿನ್ ಜೊತೆ ಟೂ ಬಿಟ್ಟಾಯ್ತು, ನೀನೇನು ಬಿಡೋದು? ನಾನೇ ಫಸ್ಟ್ ಬಿಟ್ಟಿದ್ದು ನೋಡ್ಬೇಡ, ನನ್ನ ತಿರ್ಕೋ ಆ ಕಡೆ ಬೀಳು ಬೀಳು, ನಂಗ ನಾ ಇಟ್ಕೊಳಲ್ಲ. ಓಕೆ ನೋಡಿ, ಫೈನಲಿ ಏನು 20 ಮುಗಿತು. ಸೊ ಇಲ್ಲಿ ಎಳ್ನೀರು ಕಚ್ತಾ ಇದ್ದಾನೆ. ಈಗ ಸಂಜೆ 5:30 ಆಗಿದೆ. ಈಗ ಇದ್ದೀವಿ ನಾನು, ಅಮ್ಮ ಇಬ್ಬರು, ನಮ್ಮ ತಂಗಿ ಮನೇಲಿ. ಸೊ ಹೇಳಿದ್ನಲ್ಲ, ನಮ್ಮ ತಂಗಿಗೂ ಕೂಡ ಕಜ್ಜಾಯ ಮತ್ತು ಚಕ್ಲಿ ಮಾಡಿಕೊಡ್ಬೇಕು ಅಂತ. ಸೊ ಹಂಗಾಗಿ 4 ಗಂಟೆಗೆ ಬಂದ್ವಿ. 4 ಗಂಟೆಗೆ ಬಂದು ಇಲ್ಲಿ ನೋಡಿ, ಅಕ್ಕಿ ಎಲ್ಲ ಸೌರ್ ಹಾಕಿ ಜರಡಿ ಹಿಡಿದು ರೆಡಿ ಆಗಿದೆ. ಅದು ಪಕ್ಕದಲ್ಲಿರೋದದು ಚಕ್ಲಿ ಹಿಟ್ಟು, ಅದು ಕೂಡ ಜರಡಿ ಹಿಡಿದೆಲ್ಲ ರೆಡಿ ಆಗಿದೆ. ಸೊ ಪಾಕ ಮಾಡೋದಕ್ಕೆ ಇಟ್ಟಿದ್ದೀವಿ ಇಲ್ಲಿ ನೋಡಿ, ಇದು ಬೆಲ್ಲದ ಪಾಕ ಕಜ್ಜಾಯಕ್ಕೋಸ್ಕರ. ಅವಳು ಬರೋದ್ರೊಳಗೆ ಕಜ್ಜಾಯ ಏನಾದರೂ ಮಾಡಿದ್ರೆ, ನಂತರ ಅಮ್ಮ ಮನೆಗೆ ಹೋಗ್ತಾರೆ, ಸ್ವಲ್ಪ ಕೆಲಸ ಇದೆ. ನಾನು ನಮ್ಮ ತಂಗಿ ಕೂತ್ಕೊಳ್ಬೇಕಾದ್ರೆ ಚಕ್ಲಿ ಮಾಡ್ಕೋತೀವಿ, ಕಜ್ಜಾಯ ಮಾತ್ರ ನಾನು ಅಮ್ಮಗೆ ಮಾಡ್ತೀವಿ. ಮತ್ತು ರಾತ್ರಿ ಅಪ್ಪಂಗೆ ಊಟಕ್ಕೂ ಲೇಟ್ ಆಗುತ್ತಲ್ಲ. ಸೊ ಅಮ್ಮ ಹೋಗ್ತಾರೆ, ನಮ್ಮ ತಂಗಿ ಬಂದೇ ಬಿಟ್ಕೊಡ್ತಾಳೆ, 6:30 ಬರ್ತಾಳೆ, ಅವ್ ಬಿಟ್ಕೊಡ್ತಾಳೆ. ಈ ಕಜ್ಜಾಯ ಪಾಕ ಮಾಡಿ ಇಡಬೇಕು. ಸೊ ಕಾಫಿ ಟೀ ಎಲ್ಲ ಆಯಿತು ಅಪ್ಪ, ಕಾಫಿ ನಮಗೆ ಟೀ. ಓಕೆ ಅದು ಪಾಕ ಬರಲಿ, ಹಿಟ್ಟೆಲ್ಲ ರೆಡಿ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡಿ ನಮ್ಮ ತಂಗಿ ಮನೆ ಕಜ್ಜಾಯ ಕೂಡ ಆಯಿತು. ಅವಳದು ಒಂದು ಬುಟ್ಟಿಗೆ ಹಾಕ್ಬೇಕಿತ್ತು, ಬಟ್ ಅವಳದು ಬುಟ್ಟಿ ಸಿಕ್ಕಿಲ್ಲ. ಬುಟ್ಟಿ ಆಗಲಿ ಅಥವಾ ಜಾಲರಿ ಆಗಲಿ, ಸದ್ಯಕ್ಕೆ ಅದು ಒಂದು ಪಾತ್ರೆಗೆ ಹಾಕಿದ್ದೀವಿ. ಆಮೇಲೆ ಅವಳು ಚೇಂಜ್ ಮಾಡ್ಕೋತಾಳೆ ನೋಡಿ, ಈಗ ಬಂದು ಫ್ಯಾಕ್ಟ್ರಿಯಿಂದ ನೋಡಿ ಫ್ರೀಯಾಗಿ ಓಡಾಡ್ತಾಳೆ. ನಾನು ಅಮ್ಮ ಮಾಡಬೇಕು, ಈಗ ಅಮ್ಮ ಮನೆಗೆ ಹೋಗ್ತಾರೆ. ಸೊ ನಾನು ಲತಾ ಚಕ್ಲಿ ಮಾಡ್ತೀವಿ. ಈಗ ಒಂದು ಲೋಟ ಕಾಫಿ ಮಾಡ್ತಾಳೆ ಫಸ್ಟು. ಅಲ್ಲೇ ಹ್ಞೂ ನೋ ಅಂದ್ರೆ ಬಿಡಲ್ವ ಈಗ? ಧ್ರುವಿನಾ ಮಲಗಿದ್ದ, ನಾವು ಬರ್ಬೇಕಾದಾಗ ಅವನ್ ಬಂದ್ರೆ ಈ ತರ ಫ್ರೀಯಾಗಿ ಮಾಡಕ್ ಬಿಡ್ತಾನ ಅವನು. ಎಣ್ಣೆ ಹತ್ರ ಬೆಳಗ್ಗೆನೆ ಸುಮ್ಮನೆ ಇರ್ಲ ಕಣೆ, ನನಗೆ ಹೊಡ್ಕೊಂಡು ಹೊಡ್ಕೊಂಡು ಫುಲ್ ಜಗಳ ನನ್ಗ. ಇಲ್ಲ ಸುಮ್ನೆ ಇದ್ರೆ ಇರ್ತಾನೆ, ನಮ್ದು ಅದು ದೊಡ್ಡ ಬಾಣ್ಲಿ ಅಲ್ವಾ, ಹಿಂದ್ಗಡೆ ಬಾಗ್ಲಿಂದ ಓಡ್ ಬರ್ತಾನೆ ಒಂದೇ ಸಲ ಹಿಡ್ಕೊಂಡೆ ನಿನ್ನೆ. ಇವತ್ ಬೆಳಗ್ಗೆ ಹಂಗೆ ನಮಗೆ ಇದು ಮಾಡಕ್ಕೆ ಬಿಡ್ಲಿ, ನಾನು 20 ಎರಡು 3 ಸತಿ ನೋಡಿದೆ, ಒಂದ್ಸರಿ ಕೊಟ್ಟೆ ನೋಡು, ಇನ್ನ 4 ಸತಿ ಕೈ ಮೇಲೆ ಸರಿಯಾಗಿ ಕೊಟ್ಟೆ ಕಡೆ, ಕೈಯೆಲ್ಲ ಕೆಂಪಾಗೋಯ್ತು ನನಗೆ. ಜಗಳ ಆದ್ರೆ ಜಗಳ ಇವತ್ತೆಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಫುಲ್ ಬೆವತ್ತೋಗಿದ್ವಿ, ಸಿಕ್ಕಾಪಟ್ಟೆ ಫುಲ್ ಎಲ್ಲ ಕಿಟಕಿ ಬಾಗ್ಲೆಲ್ಲ ಕ್ಲೋಸ್ ಆಗಿತ್ತು. ಸೊ ಹಂಗಾಗಿ ಈಗ ಸ್ವಲ್ಪ ಹೊತ್ತು ಒಂದ್ ನಿಮಿಷ ಇರ, ಈಗ ಕಾಫಿ ಎಲ್ಲ ಕುಡಿದು ಚಕ್ಲಿ ಹಿಟ್ಟು ಕಲಸಿಲ್ಲ ಇನ್ನು, ಗಂಜಿ ಎಲ್ಲ ಮಾಡಾಗಿದೆ. ಅದು ಆರದ್ಮೇಲೆ ಕಲಸ್ಬಿಟ್ಟು ಒಂದು 1/2 ಗಂಟೆ ಬಿಟ್ಟು ಈಗ ಚಕ್ಲಿ ಮಾಡೋಕ್ಕೆ ರೆಡಿ ಆಗ್ತೀವಿ. ಓಕೆ ಕಜ್ಜಾಯ ನೋಡಿ ರೆಡಿ ಆಯಿತು. ಓಕೆ ಈಗ ಟೈಮು 6:57 ಹತ್ತತ್ರನೇ. ಓಕೆ ನಮ್ಮ ತಂಗಿದು ನೋಡಿ ಕಜ್ಜಾಯ ಚಕ್ಲಿ ಎಲ್ಲ ಫಿನಿಶ್ ಆಯಿತು, ಎಲ್ಲ ಎತ್ತಿಡ್ತಾ ಇದ್ದಾಳೆ. ಈಗ ಟೈಮು
ರಾತ್ರಿ 9:40 ಆಗಿದೆ. ಸೊ ಇವಾಗ ನಾನು ಮನೆಗೆ ಹೊರಡಬೇಕು, ಬಿಟ್ಕೊಡ್ತಾಳೆ, ಅಲ್ಲೇ ಊಟ ಮಾಡ್ತೀನಿ, ಅಲ್ಲೇ ಅನ್ನ ಸಾಂಬಾರೆಲ್ಲ ಇದೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಹೊರಟೆ, ಬಿಟ್ಕೊಡ್ತಾಳೆ ನಮ್ಮ ತಂಗಿ. ಇವಾಗ ಫ್ರೆಂಡ್ ಯಾರೋ ಫೋನ್ ಮಾಡಿದ್ದಾರೆ, ಸೊ ಫೋನಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾಳೆ ನೋಡಿ. ಆ್ಯಕ್ಚುಲಿ ಇಲ್ಲೇ ಊಟ ಮಾಡುವಂತಿದ್ದಾಳೆ, ಬಟ್ ಅಮ್ಮ ಅಲ್ಲೇ ಅಡುಗೆ ಎಲ್ಲ ಮಾಡಿದಾರಂತೆ, ಅಲ್ಲೇ ಊಟಕ್ಕೆ ಬರ್ತೀನಿ ಅಂತ. ಜೊತೆಗೆ ನಮಗೆ ಬೇರೆ ನನ್ನ ಫೇವ್ರೇಟ್ ಸಾಂಬಾರು ಬಸ್ಸಾಂಬಾರು, ಸ್ಪೆಷಲಿ ಅಮ್ಮ ಮಾಡಿದ್ರೆ ಮಾತ್ರ ನನಗೆ ಇಷ್ಟ ಆಗೋದು. ಎರಡು ದಿನ ಕೊಟ್ಟರು ಬೇಕಾದ್ರೆ ಊಟ ಮಾಡ್ತೀನಿ. ಸೊ ಹಾಗಾಗಿ ಬಸ್ಸಾರು ಆಗಿರೋದ್ರಿಂದ ನಾನು ಅಲ್ಲೇ ಊಟಕ್ಕೆ ಹೋಗ್ತಾ ಇದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆಲ್ಮೋಸ್ಟ್ ಈ ವೀಕ್ ವ್ಲಾಗ್ ಎಲ್ಲ ಇದು ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ ಅನ್ಕೋತೀನಿ. ಓಕೆ, ಬಾಯ್ ಬಾಯ್.